ನಮಸ್ಕಾರ, ಈ ದಿನ .com ಸ್ವಾಗತ. ನಾನು ಜಿಎಂ ಪವಿತ್ರ. 371J ಹೈದರಾಬಾದ್ ಕರ್ನಾಟಕ ಮೀಸಲಾತಿ ಅನ್ನೋದು ಶುರುವಾದಾಗಿನಿಂದನೂ ಸಹ ಚರ್ಚೆಯಲ್ಲಿ ಇರುವಂಥ ವಿಚಾರ. ಆರ್ಟಿಕಲ್ 371J ಕರ್ನಾಟಕ ರಾಜ್ಯದ ಹೈದರಾಬಾದ್ ಕರ್ನಾಟಕ ಪ್ರದೇಶಕ್ಕೆ ವಿಶೇಷ ಸ್ಥಾನಮಾನಗಳನ್ನು ಒದಗಿಸುತ್ತೆ. 2012 98ನೇ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆಯಿಂದ ಈ ವಿಧಿಯನ್ನು ಸಂವಿಧಾನದಲ್ಲಿ ಸೇರಿಸಲಾಗಿದೆ. ಈ 371J ವಿಧಿ ಪ್ರಕಾರ ಹೈದರಾಬಾದ್ ಕರ್ನಾಟಕ ಪ್ರದೇಶಕ್ಕೆ ಪ್ರತ್ಯೇಕ ಅಭಿವೃದ್ಧಿ ಮಂಡಳಿಯ ಸ್ಥಾಪನೆ ಆಗುತ್ತೆ. ಮಂಡಳಿಯ ಕಾರ್ಯನಿರ್ವಹಣೆಯ ವರದಿಯನ್ನು ಪ್ರತಿ ವರ್ಷ ರಾಜ್ಯ ವಿಧಾನಸಭೆಯ ಮುಂದೆ ಇಡೋ ನಿಬಂಧನೆಯನ್ನು ಸಹ ಮಾಡಲಾಗುತ್ತೆ. ಪ್ರದೇಶದ ಅಭಿವೃದ್ಧಿ ವೆಚ್ಚಕ್ಕಾಗಿ ನಿಧಿಯ ಸಮಾನ ಹಂಚಿಕೆ ಕೂಡ ಆಗುತ್ತೆ. ಈ ಪ್ರದೇಶಕ್ಕೆ ಸೇರಿದಂಥ ಅಭ್ಯರ್ಥಿಗಳಿಗೆ ಸಾರ್ವಜನಿಕ ಉದ್ಯೋಗದಲ್ಲಿ ಮೀಸಲಾತಿ ಸಿಗುತ್ತೆ, ಹಾಗೂ ಸಾರ್ವಜನಿಕ ಶಿಕ್ಷಣದಲ್ಲೂ ಸಹ ಮೀಸಲಾತಿಯನ್ನು ನೀಡಲಾಗುತ್ತೆ. ರಾಜ್ಯಪಾಲರು ಹೊರಡಿಸಿರುವಂಥ ಕಾಯ್ದೆ ಮತ್ತು ನಿಯಮಗಳಲ್ಲಿ ಈ ಎಲ್ಲಾನು ಕೂಡ ಕ್ಲಿಯರ್ ಡೈರೆಕ್ಷನ್ನಲ್ಲೇ ಇದೆ. ಈ ಮೀಸಲಾತಿ ಬಂದು 10 ವರ್ಷ ಆಗಿದೆ, ಆದರೂ ಕೂಡ ಜನರಲ್ಲಿ 371J ಗೊಂದಲದ ಗೂಢಾಗಿ ಹೋಗ್ಬಿಟ್ಟಿದೆ. ಜನರಿಗೆ ಯಾಕೆ ಈ ಆರ್ಟಿಕಲ್ ಬಗ್ಗೆ ಗೊಂದಲ ಇದೆ? 371J ಬಗ್ಗೆ ಜನರು ಏನನ್ನು ತಪ್ಪು ತಿಳ್ಕೊಂಡಿದ್ದಾರೆ? ಏನೆಲ್ಲ ಸಮಸ್ಯೆಗಳಾಗ್ತಾ ಇದೆ? ಇದಕ್ಕೆ ಪರಿಹಾರ ಏನು ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ನಮ್ಮ ಜೊತೆ ಈ ವಿಷಯದ ಬಗ್ಗೆ ಚರ್ಚೆ ಮಾಡೋಕೆ ನಾನ್ ಹೈದರಾಬಾದ್ ಕರ್ನಾಟಕ ಅಭ್ಯರ್ಥಿಗಳ ಹೋರಾಟ ಸಮಿತಿಯ ಸದಸ್ಯರಾಗಿರುವಂಥ ಅರ್ಜುನ್ ಅವರಿದ್ದಾರೆ. ಸರ್, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್. ಸರಿಗ, ನಾನು ಆಲ್ರೆಡಿ ಈಗ 371J ಏನು ಹೇಳುತ್ತೆ ಅನ್ನೋದನ್ನು ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಹೇಳಿದ್ದೀನಿ. ಸೊ ಜನರಿಗೆ ಅರ್ಥ ಆಗೋ ರೀತಿ ಸ್ವಲ್ಪ ಡೀಟೇಲ್ಡ್ ಆಗಿ ಹೇಳೋದಿದ್ರೆ. ಹೌದು ಮೇಡಮ್, ಈಗ 371J ವಿಧಿಯನ್ನು ನಮ್ಮ ಸಂವಿಧಾನಕ್ಕೆ 98ನೇ ತಿದ್ದುಪಡಿ ಮಾಡಿ 2012 ಸೇರಿಸಿದ್ದಾರೆ. ಈಗಾಗಲೇ ನೀವು ಅದನ್ನು ಪ್ರಸ್ತಾಪ ಮಾಡಿದ್ದೀರಿ. ಸೊ ಏನೇನು ವಿಶೇಷ ಸ್ಥಾನಮಾನವನ್ನು ಕಲ್ಪಿಸ್ಕೊಡ್ಬೇಕು ಅನ್ನೋದನ್ನು ಕೂಡ ನೀವು ಪ್ರಸ್ತಾಪ ಮಾಡಿದ್ದೀರಿ. ಸೊ ನಾನು ಇನ್ನೊಂದ್ಸಲ ಅದನ್ನು ರಿಪೀಟ್ ಮಾಡೋದಾದರೆ, ಪ್ರತ್ಯೇಕ ಅಭಿವೃದ್ಧಿ ಮಂಡಳಿಯನ್ನು ನಿರ್ಮಾಣ ಮಾಡಿಕೊಡ್ಬೇಕು ಅವರಿಗೆ, ಮತ್ತು ಸಾರ್ವಜನಿಕ ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ವಿಶೇಷವಾದಂಥ ಸ್ಥಾನಮಾನವನ್ನು ಕಲ್ಪಿಸ್ಕೊಡ್ಬೇಕು, ಮತ್ತು ವೃತ್ತಿಪರ ತರಬೇತಿ ಕೋರ್ಸ್ಗಳಿಗೆ ಸಂಬಂಧಪಟ್ಟಂತೆ ಅವರಿಗೆ ಪ್ರತ್ಯೇಕವಾದಂಥ ತರಬೇತಿಯನ್ನು ಕಲ್ಪಿಸ್ಕೊಡ್ಬೇಕನ್ನುವಂಥದ್ದು ಈ ವಿಶೇಷ ಸ್ಥಾನಮಾನಗಳನ್ನು 371J ಅಡಿನಲ್ಲಿ ಹೈದರಾಬಾದ್ ಕರ್ನಾಟಕದ ಪ್ರದೇಶಗಳಿಗೆ ಕಲ್ಪಿಸ್ಕೊಡಲಾಗಿದೆ. ಸೊ ಹೈದರಾಬಾದ್ ಕರ್ನಾಟಕ ಪ್ರದೇಶಗಳು ಅಂತೇಳಿ ನಾವು ಈಗ ಮೊದಲು 6 ಜಿಲ್ಲೆಗಳಿತ್ತು, ಈಗ ಬಳ್ಳಾರಿ ಜಿಲ್ಲೆಯನ್ನು 2 ಜಿಲ್ಲೆಗಳಾಗಿ ಡಿವೈಡ್ ಮಾಡಿರೋದ್ರಿಂದ ಈಗ ಒಟ್ಟು 7 ಜಿಲ್ಲೆಗಳ ವ್ಯಾಪ್ತಿಗೆ ಸೀಮಿತ ಮಾಡಲಾಗಿದೆ. ಸೊ ಗುಲ್ಬರ್ಗ, ರಾಯಚೂರು, ಬೀದರು, ಕೊಪ್ಪಳ, ಬಳ್ಳಾರಿ, ವಿಜಯನಗರ, ಯಾದಗಿರಿ, ಒಟ್ಟು 7 ಡಿಸ್ಟಿಕ್ಗಳು ಹೈದರಾಬಾದ್ ಕರ್ನಾಟಕ ಪ್ರದೇಶದ ವ್ಯಾಪ್ತಿ ಒಳಗಡೆ ಬರ್ತದೆ. ಈ ಪ್ರದೇಶದ ವ್ಯಾಪ್ತಿಯ ಜನರಿಗೆ ವಿಶೇಷವಾದಂಥ ಸ್ಥಾನಮಾನವನ್ನು ಕಲ್ಪಿಸ್ಕೊಡ್ಬೇಕಾಗಿದೆ. ಸೊ ನಮ್ಮ ಈ ಚರ್ಚೆ ಏನಿದೆ, ಇದು ಸಾರ್ವಜನಿಕ ಉದ್ಯೋಗದಲ್ಲಿ 371J ಹೈದರಾಬಾದ್ ಕರ್ನಾಟಕ ಮೀಸಲಾತಿ ಎಲ್ಲಿ ತಪ್ಪಾಗ್ತಾ ಇದೆ, ಈ ತಪ್ಪನ್ನು ಹೇಗೆ ಸರಿಪಡಿಸಲಿಕ್ಕೆ ಅವಕಾಶ ಇದೆ ಅನ್ನೋದನ್ನು ನಾವು ಚರ್ಚೆ ಮಾಡ್ತಾ ಹೋಗೋಣ ಮೇಡಮ್. ಓಕೆ, ಸರಿಗ ರಾಜ್ಯಪಾಲರು ಹೊರಡಿಸಿರುವಂಥ ಕಾಯ್ದೆ ಮತ್ತು ನಿಯಮಗಳಲ್ಲಿ ಎಲ್ಲನೂ ಸಹ ಡೀಟೇಲ್ಡ್ ಆಗೇ ಇರುತ್ತೆ. ಆದರೂ ಕೂಡ ಇಷ್ಟೊಂದು ಗೊಂದಲ, ಇಷ್ಟೊಂದು ಕನ್ಫ್ಯೂಷನ್ಸು ಯಾಕಾಯಿತು ಅಂತ? ಅದೇ ಮೇಡಮ್, ಈಗ ಬಹುತೇಕರು, ನಾನು ಅಧಿಕಾರಿಗಳನ್ನು ಒಳಗೊಂಡಂತೆ ಮಾತಾಡ್ತಾ ಇದ್ದೀನಿ, ಬಹುತೇಕರು ಜನಸಾಮಾನ್ಯರಾಗಲಿ ಅಧಿಕಾರಿಗಳಾಗಲಿ ರಾಜ್ಯಪಾಲರು ಓಡಿಸಿರುವಂತಹ ಕಾಯ್ದೆ ಮತ್ತು ನಿಯಮಗಳಲ್ಲಿ ಏನಿದೆ, ಹೈದರಾಬಾದ್ ಕರ್ನಾಟಕ ರಿಸರ್ವೇಷನನ್ನು ಸಾರ್ವಜನಿಕ ಉದ್ಯೋಗದಲ್ಲಿ ಮತ್ತು ಶಿಕ್ಷಣದಲ್ಲಿ ಹೇಗೆ ಅನುಷ್ಠಾನ ಮಾಡಬೇಕು ಅಂತೇಳಿ ರಾಜ್ಯಪಾಲರು ಕಾಯ್ದೆ ಮತ್ತು ನಿಯಮಗಳನ್ನು ಹೊರಡಿಸಿದ್ದಾರೆ. ಅದನ್ನು ಡೀಟೇಲ್ಡಾಗಿ ಯಾರೂ ಕೂಡ ಓದೋಂಥ ಪ್ರಯತ್ನ ಮಾಡ್ತಾ ಇಲ್ಲ, ಮತ್ತು ಮೊದಲನೇ ಬಾರಿಗೆ ಓದಿದ್ರೆ ಅದು ಸ್ಪಷ್ಟವಾಗಿ ಅರ್ಥ ಆಗ್ತಾ ಇಲ್ಲ. ಯಾಕೆ ಅರ್ಥ ಆಗ್ತಾ ಇಲ್ಲ ಅಂತೇಳಿದ್ರೆ ಕಾನೂನಿನ ಪರಿಭಾಷೆಗಳು ಸ್ವಲ್ಪ ಕ್ಲಿಷ್ಟಕರವಾಗಿ ಇರೋದ್ರಿಂದ ಸುಲಭಕ್ಕೆ ಅದು ಅರ್ಥ ಆಗ್ತಾ ಇಲ್ಲ. ಸೊ ಹಾಗಾದರೆ ಅದನ್ನು ಹೇಗೆ ಅರ್ಥ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ಈಗ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ರಾಜ್ಯಪಾಲರು ಹೊರಡಿಸಿರುವಂತಹ ಕಾಯ್ದೆ ಮತ್ತು ನಿಯಮಗಳಲ್ಲಿ ಹೈದರಾಬಾದ್ ಕರ್ನಾಟಕದ ಪ್ರದೇಶದ ಜನರಿಗೆ ಒಂದು ಪ್ರತ್ಯೇಕವಾದಂತಹ ವೃಂದವನ್ನು ಇಲ್ಲಿ ನಾವು ನೋಟಿಫಿಕೇಷನ್ ಮಾಡಬೇಕಾದ್ರೆ ಅವರಿಗೆ ಸಪ್ರೇಟ್ ಕೇಡ್ರನ್ನು ಕ್ರಿಯೇಟ್ ಮಾಡಿಕೊಡ್ಬೇಕು ಅಂತ ಹೇಳುತ್ತೆ. ಅಂದರೆ ಯಾವ ಕ್ವಾಂಟಮಲ್ಲಿ ಅವರಿಗೆ ರಿಸರ್ವೇಷನನ್ನು ಕೊಡಬೇಕಂತೇಳಿ ನಾನು ಮೊದಲೇ ಹೇಳಿದ್ದೀನಿ. ಈ ನಮ್ಮ ಚರ್ಚೆ ಸಾರ್ವಜನಿಕ ಉದ್ಯೋಗದಲ್ಲಿ 371J ಮೀಸಲಾತಿಯನ್ನು ಹೇಗೆ ಅನುಷ್ಠಾನ ಮಾಡೋದ್ರಲ್ಲಿ ಆಗ್ತಿರುವಂತಹ ತಪ್ಪುಗಳು ಮತ್ತು ಅಪರಿಕಲ್ಪನೆಗಳು ಏನು ಅನ್ನೋದನ್ನು ಅಷ್ಟೇ ಚರ್ಚೆ ಮಾಡೋಣ. ಸಿ, ಸಾರ್ವಜನಿಕ ಉದ್ಯೋಗದಲ್ಲಿ ರಿಕ್ರೂಟ್ಮೆಂಟ್ ಅಥಾರಿಟಿಗಳಿಗೆ ಫುಲ್ ಪವರ್ಸ್ ಇರುತ್ತೆ. ರಿಕ್ರೂಟ್ಮೆಂಟ್ ಅಥಾರಿಟಿ ಈಗ KPSC ಅಥವಾ KEA ಇನ್ನು ಉಳಿದ ಯಾವುದೇ ರಿಕ್ರೂಟ್ಮೆಂಟ್ ಅಥಾರಿಟಿಗಳು ಕೂಡ ನೋಟಿಫಿಕೇಷನ್ ಮಾಡಬೇಕಾದ್ರೆ, ಯಾವುದೇ ಸಾರ್ವಜನಿಕ ಹುದ್ದೆಗೆ ನೋಟಿಫಿಕೇಷನ್ ಮಾಡಬೇಕಾದ್ರೆ ಮೊದಲೇ 371J ಕಾಯ್ದೆ ಮತ್ತು ನಿಯಮಗಳಲ್ಲಿ ನಿಗದಿಪಡಿಸಿರುವಂತಹ ಮೀಸಲಾತಿ ಪ್ರಮಾಣಕ್ಕೆ ಅನುಗುಣವಾಗಿ ಇವರೇನು ಮಾಡಬೇಕು, ಕೇಡ್ರನ್ನು ಕ್ರಿಯೇಟ್ ಮಾಡಬೇಕು, ಸ್ಥಳೀಯ ವೃಂದವನ್ನು ರಚನೆ ಮಾಡಬೇಕು. ಹಾಗಾದರೆ ಆ ಕಾಯ್ದೆ ಮತ್ತು ನಿಯಮಗಳು ಇಲ್ಲಿ ಏನಿದೆ ಅಂತೇಳಿದ್ರೆ, ಇಲ್ಲಿ 3-4 ರೀತಿಯಲ್ಲಿ ಸ್ಥಳೀಯ ವೃಂದಗಳು ಬರುತ್ತದೆ. ಒಂದು ಪ್ರಾದೇಶಿಕ ಮಟ್ಟದ ಸ್ಥಳೀಯ ವೃಂದ ಬರುತ್ತೆ, ರಾಜ್ಯ ಮಟ್ಟದ ಸ್ಥಳೀಯ ವೃಂದ ಬರುತ್ತೆ, ರಾಜ್ಯವ್ಯಾಪಿ ಸ್ಥಳೀಯ ವೃಂದ ಬರುತ್ತೆ, ಈ ರೀತಿ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಥಳೀಯ ವೃಂದಗಳು ಬರ್ತದೆ. ಸೊ ಇಲ್ಲಿ ಪ್ರಾದೇಶಿಕ ಸ್ಥಳೀಯ ವೃಂದದ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ಯಾಕಂದರೆ ಜನಸಾಮಾನ್ಯರಿಗೆ ಇದ್ರ ಬಗ್ಗೆ ತಿಳುವಳಿಕೆ ಕಡಿಮೆ ಇರೋದ್ರಿಂದ ನಾನು ಅದನ್ನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಪ್ರಾದೇಶಿಕ ಸ್ಥಳೀಯ ವೃಂದ ಅಂತೇಳಿದ್ರೆ ಹೈದರಾಬಾದ್ ಕರ್ನಾಟಕದ ಜಿಲ್ಲೆಗಳು ಅಂತೇಳಿ ಏನು ಗುರುತಿಸಿದ್ದೀವಿ ನಾವು, ಆ ಜಿಲ್ಲೆಗಳಲ್ಲಿ ಹೈದರಾಬಾದ್ ಕರ್ನಾಟಕದ ಪ್ರದೇಶದ ಜನರಿಗೆ ಕೊಡಬೇಕಾದಂತಹ ಮೀಸಲಾತಿ ಪ್ರಮಾಣ.
ಅದನ್ನು ಪ್ರಾದೇಶಿಕ ಸ್ಥಳೀಯ ವೃಂದ ಅಂತ ಕರಿತೀವಿ. ಅದು ಎ ಮತ್ತು ಬಿ ಗ್ರೂಪ್ ಪೋಸ್ಟ್ಗೆ 75% ಆ ಭಾಗದಲ್ಲಿವರಿಗೆ ಮೀಸಲಾತಿಯನ್ನು ಕೊಡಬೇಕು. ಮತ್ತು ಸಿ ಗ್ರೂಪಲ್ಲಿ ಅವರಿಗೆ 80% ಮೀಸಲಾತಿ ಕೊಡಬೇಕು. ಡಿ ಗ್ರೂಪ್ ಹುದ್ದೆಗಳಲ್ಲಿ ಅವರಿಗೆ 85% ಮೀಸಲಾತಿಯನ್ನು ಅವರ ಜಿಲ್ಲೆಗಳ ಯಾವ ಪ್ರದೇಶದಲ್ಲಿ ಅವರಿಗೆ ಯಾವುದೇ ನೇಮಕಾತಿ ಆದರೂ ಕೂಡ ಆ ರೇಷಿಯೋನನ್ನು ಅವರಿಗೆ ಕೊಡಬೇಕಾಗುತ್ತೆ. ಅದರ ಜೊತೆಗೆ ಉಳಿದ 24 ಜಿಲ್ಲೆಗಳಿಗೆ ಸಂಬಂಧಪಟ್ಟಂತೆ 8% ಮೀಸಲಾತಿಯನ್ನು ಕೂಡ ಅವರಿಗೆ ಅವಕಾಶ ಮಾಡಿಕೊಟ್ಟಿದೆ. ಸೊ ಅವಕಾಶ ಮಾಡಿಕೊಟ್ಟಿರೋದ್ರಿಂದ ಅದನ್ನು ಕೂಡ ಅವರಿಗೆ ಕಲ್ಪಿಸ್ಕೊಡ್ಲಾಗತ್ತೆ. ಸೊ 75% ಮತ್ತು 8% ರೇಷಿಯೋನನ್ನು ಅವರು ಸಪ್ರೇಟ್ ಕೇಡ್ರಾಗಿ ಕ್ರಿಯೇಟ್ ಮಾಡಬೇಕು ಅಂತ ಹೇಳ್ತಾರೆ. ಸೊ ಸರ್ಕಾರದಿಂದ ಆಗುವಂತಹ ನೇಮಕಾತಿ ಅಧಿಸೂಚನೆಗಳಲ್ಲಿ ಇಲ್ಲಿವರೆಗೂ ಕರೆಕ್ಟಾಗಿ ಆಗುತ್ತೆ. ಅಂದರೆ ರಾಜ್ಯಪಾಲ ಹೊರಡಿಸಿರುವಂಥ ಕಾಯ್ದೆ ಮತ್ತು ನಿಯಮಗಳಿಗೆ ಅನುಗುಣವಾಗಿಯೇ ಎಲ್ಲ ನೋಟಿಫಿಕೇಷನ್ಗಳು ಮಾಡ್ತಾರೆ. ಸೊ ಹಾಗಾದರೆ ತಪ್ಪಾಗ್ತಾರದು ಎಲ್ಲಿ ಅಂತ ಹೇಳಿದ್ರೆ, ನೋಟಿಫಿಕೇಷನ್ ಆನ್ಲೈನ್ ಅಪ್ಲಿಕೇಶನ್ ಹಾಕ್ಸ್ಕೋಬೇಕಾದ್ರೇ ತಪ್ಪಾಗ್ತಾ ಇದೆ. ಒಂದು, ಇದಕ್ಕಿಂತ ಮೊದಲು ಈಗ ಹೆಚ್ಚು ಇತ್ತೀಚಿನ ದಿನಗಳಲ್ಲಿ ಇದು ಹೆಚ್ಚು ಕಾಂಟ್ರವರ್ಸಿ ಕ್ರಿಯೇಟ್ ಆಗ್ತಾರಂಥದ್ದು, ಸ್ಟಾರ್ಟಿಂಗಲ್ಲಿ 2014 ಮತ್ತು 15 ಸಾಲಿನಲ್ಲಿ ಬಂದಂಥ ನೇಮಕಾತಿಗಳನ್ನು ಕರೆಕ್ಟಾಗಿ ಮಾಡ್ತಾಯಿದ್ರು. ಅಂದರೆ ಆನ್ಲೈನ್ ಅಪ್ಲಿಕೇಶನ್ ಕಾಲ್ ಫಾರ್ ಮಾಡಬೇಕಾದ್ರೇ ಹೈದರಾಬಾದ್ ಕರ್ನಾಟಕದ ಅಭ್ಯರ್ಥಿಗಳಿಂದ ನೀವು 371J ಹೈದರಾಬಾದ್ ಕರ್ನಾಟಕ ಮೀಸಲಾತಿಯನ್ನು ಕ್ಲೈಮ್ ಮಾಡ್ತೀರಾ ಅಂತ ಕ್ವಶನ್ ಇರ್ತಾ ಇತ್ತು. ಅವರು ಎಸ್ ಅಂತ ಕೊಡ್ತಾ ಇದ್ರು. ಎಸ್ ಅಂತ ಕೊಟ್ಟಮೇಲೆ ಇನ್ನೊಂದು ಆಯ್ಕೆ ಅವರಿಗೆ ಓಪನ್ನೇ ಆಗ್ತಾ ಇರಲಿಲ್ಲ. ಯಾಕೆ ಓಪನ್ ಆಗ್ತಾ ಇರಲಿಲ್ಲ ಅಂತೇಳಿದ್ರೆ, ಒಂದೇ ಪದನಾಮದ ಹುದ್ದೆಗೆ ಇಲ್ಲಿ 2 ಸಪ್ರೇಟ್ ಕೇಡ್ರ್ಗಳನ್ನು ಮಾಡಿ ಅವರಿಗೆ ಸಪ್ರೇಟಾಗಿ ಟ್ರೀಟ್ ಮಾಡಬೇಕಂತೇಳಿ Rule 4 ಕ್ಲಿಯರ್ ಡೈರೆಕ್ಷನ್ಸ್ ಇದೆ. ಆ ಕಾರಣಕ್ಕೋಸ್ಕರ ಮೊದಲು 2014-15 ನೋಟಿಫಿಕೇಷನಲ್ಲಿ ಕೊಡ್ತಾ ಇರಲಿಲ್ಲ. ಅದಾದ ನಂತರ ಕ್ಯಾಬಿನೆಟ್ ಸಬ್ ಕಮಿಟಿಗಳ ಮುಖಾಂತರ ಇವರು ಸುತ್ತೋಲೆಗಳನ್ನು ಹೊರಡಿಸ್ಕೊಂಡು ರಾಜ್ಯಪಾಲರ ಆದೇಶ ಮತ್ತು ನಿಯಮಗಳನ್ನು ಗಾಳಿಗೆ ತೂರಿ ದೊಡ್ಡ ಎಡವಟ್ಟು ಮಾಡಿಟ್ಟಿದ್ದಾರೆ ಮೇಡಮ್. ಸರ್, ಈಗ ಜಸ್ಟ್ ನೀವು ಹೇಳಿದ್ರೆ ಸಚಿವ ಸಂಪುಟದ ಉಪಸಮಿತಿಗಳಲ್ಲಿ ಈ ವಿಚಾರದಲ್ಲಿ ದೊಡ್ಡ ಎಡವಟ್ಟಾಗಿದೆ ಅಂತ, ಯಾವ ರೀತಿ ಆಗಿದೆ ಸರ್? ಅಂದರೆ ರಾಜ್ಯಪಾಲರ ಆದೇಶ ಮತ್ತು ನಿಯಮಗಳಲ್ಲಿ ಎರಡೂ ಕೇಡ್ರ್ಗಳನ್ನು ಹೇಗೆ ಸ್ಥಳೀಯ ವೃಂದವನ್ನು ಹೇಗೆ ರಚನೆ ಮಾಡಬೇಕಂತೇಳಿ ರಾಜ್ಯಪಾಲರ ಆದೇಶ ಮತ್ತು ನಿಯಮಗಳಲ್ಲಿ ಕ್ಲಿಯರ್ ಡೈರೆಕ್ಷನ್ಸ್ ಇದೆ. ಅದರ ಪ್ರಕಾರನೇ ನೋಟಿಫಿಕೇಷನ್ ಮಾಡ್ತಾರೆ. ಸೊ ಎರಡೂ ಕೇಡ್ರ್ಗಳು ಇದ್ದಾಗ ಸೆಲೆಕ್ಷನ್ ಮೆರಿಟ್ ಲಿಸ್ಟಿಂದ ಸೆಲೆಕ್ಷನ್ ಲಿಸ್ಟ್ ಪ್ರಿಪೇರ್ ಮಾಡಬೇಕಾದ್ರೆ ಆಯಾಯ ವೃಂದಗಳನ್ನು ಸಪ್ರೇಟ್ ಯೂನಿಟ್ ಅಂತ ಕನ್ಸಿಡರ್ ಮಾಡಬೇಕು, ಸಪ್ರೇಟಾಗಿ ಟ್ರೀಟ್ ಮಾಡಬೇಕು ಅಂತ ಹೇಳುತ್ತೆ ರೂಲ್ಸು. ಬಟ್ ಇವರು ಅದಕ್ಕೆ ವಿರುದ್ಧವಾಗಿ ಕ್ಯಾಬಿನೆಟ್ ಸಬ್ ಕಮಿಟಿಯನ್ನು ಫಾರ್ಮೇಷನ್ ಮಾಡಿಕೊಂಡು ಆ ಕ್ಯಾಬಿನೆಟ್ ಸಬ್ ಕಮಿಟಿಗಳಲ್ಲಿ ಹೈದರಾಬಾದ್ ಕರ್ನಾಟಕದ ಅಭ್ಯರ್ಥಿಗಳು ಹೆಚ್ಚು ಅಂಕಗಳನ್ನು ತಗೊಂಡಿದ್ದರೆ ಅವರನ್ನು ಮೊದಲು ಮಿಕ್ಕುಳಿದ ವೃಂದದಲ್ಲಿ ಪರಿಗಣಿಸಬೇಕು ಅಂತೇಳಿ ಇವರು ಸುತ್ತೋಲೆಯನ್ನು ಹೊರಡಿಸ್ಕೊಳ್ತಾರೆ. ಸೊ ಹೀಗೆ ಹೊರಡಿಸ್ಕೊಂಡಂತಹ ಸುತ್ತೋಲೆ ಏನಿದೆ, ಇದು ಚಾಲ್ತಿಯಲ್ಲಿರುವಂಥ ಮೀಸಲಾತಿ ನಿಯಮಗಳಾದಂತಹ ವರ್ಟಿಕಲ್ ರಿಸರ್ವೇಷನ್ ಮತ್ತು ಹಾರಿಜಾಂಟಲ್ ರಿಸರ್ವೇಷನ್ಗೂ ಕಾಂಟ್ರರಿ ಆಗುತ್ತೆ. ಮತ್ತು ಸುಪ್ರೀಂ ಕೋರ್ಟ್ನ ಆದೇಶಗಳಿಗೆ, ಯಾವುದು ಸುಪ್ರೀಂ ಕೋರ್ಟ್ ಆದೇಶ ಅಂತ ಹೇಳಿದ್ರೆ, ರಾಜೇಶ್ ಕುಮಾರ್ ದರಿಯಾ ವರ್ಸಸ್ ಸ್ಟೇಟ್ ಆಫ್ ರಾಜಸ್ಥಾನ್ ಅನ್ನುವಂಥ ಕೇಸು 2007 ಆಗುತ್ತೆ. ಆ ಆದೇಶವನ್ನು ನಮ್ಮ ಸರ್ಕಾರ 2008 ಅಡಾಪ್ಟ್ ಮಾಡಿಕೊಂಡಿದೆ. ಸೊ ಅದರದ್ದು ಎಲ್ಲವೂ ಕೂಡ ದಾಖಲೆಗಳು ನಮಗಿದೆ. ಸೊ ಅದಕ್ಕೆ ಕಾಂಟ್ರರಿ ಆಗುತ್ತೆ. ಇನ್ನೊಂದು, ರಾಜ್ಯಪಾಲರು ಹೊರಡಿಸಿರುವಂತಹ ಕಾಯ್ದೆ 5/1 ಮತ್ತು Rule 4 ಕಾಂಟ್ರರಿ ಆಗುತ್ತೆ ಮೇಡಮ್, ಯಾರು ಕ್ಯಾಬಿನೆಟ್ ಸಬ್ ಕಮಿಟಿ ಮುಖಾಂತರ ಮಾಡ್ಕೊಂಡಿರೋದು. ಸೊ ಕ್ಲಿಯರಾಗಿ ಹೇಳೋದಂದರೆ ಇಷ್ಟೇ, ಕ್ಯಾಬಿನೆಟ್ ಸಬ್ ಕಮಿಟಿಯಲ್ಲಿ ಇವ್ರು ಏನು ಮಾಡ್ಕೊಳ್ತಾ ಇದ್ದಾರೆ ಅಂತೇಳಿದ್ರೆ, ರಾಜ್ಯಪಾಲರು ಹೊರಡಿಸಿರುವಂಥ ನಿಯಮಗಳಲ್ಲಿ ಸಪ್ರೇಟಾಗಿ ಟ್ರೀಟ್ ಮಾಡಿ ಆಯಾ ವೃಂದಗಳಿಗೆ ಆಯ್ಕೆ ತಗೊಂಡು ಆಯಾ ವೃಂದದಲ್ಲಿ ಅವರನ್ನು ಭರ್ತಿ ಮಾಡಿ ಅಂತ ಹೇಳಿರುವಂಥದ್ದು. ಇಷ್ಟು ಕ್ಲಿಯರ್ ಡೈರೆಕ್ಷನ್ಸ್ ಇದ್ದಾಗಲೂ ಕೂಡ ಇದನ್ನು ವೈಲೇಷನ್ ಮಾಡಿ ಕ್ಯಾಬಿನೆಟ್ ಸಬ್ ಕಮಿಟಿನಲ್ಲಿ ಇಲ್ಲ ಅವರನ್ನು ಮೊದಲು ಮಿಕ್ಕುಳಿದ ವೃಂದದಲ್ಲಿ ಪರಿಗಣಿಸಿಬಿಡೋಣ ಅಂದರೆ ಅವ್ರು ಏನು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾರೆ, ಇಡೀ ಮಿಕ್ಕುಳಿದ ವೃಂದದ ಕೇಡ್ರ್ ಏನಿರುತ್ತೆ, ರೆಸಿಡ್ಯುಯಲ್ ಪೇರೆಂಟ್ ಕೇಡ್ರು, ಅದನ್ನು ಜನರಲ್ ಕೇಡ್ರು ಅಂತೇಳಿ ಹೈದರಾಬಾದ್ ಕರ್ನಾಟಕದ ಜನಪ್ರತಿನಿಧಿಗಳಾಗಲಿ ಜನಸಾಮಾನ್ಯರಾಗಲಿ ತಪ್ಪಾಗಿ ತಿಳ್ಕೊಂಡಿದ್ದಾರೆ. ಯಾವುದೇ ನೋಟಿಫಿಕೇಷನ್ಗಳನ್ನು ನೀವು ತೆಗೆದು ನೋಡಿದ್ರೆ ಅಲ್ಲಿ HK ಕೇಡ್ರು non-HK ಕೇಡ್ರು ಅಂತ ಇರೋದಿಲ್ಲ. ಒಂದು ಸ್ಥಳೀಯ ವೃಂದ ಅಂತಿರುತ್ತೆ, ಅಥವಾ ಕಲ್ಯಾಣ ಕರ್ನಾಟಕ ವೃಂದ ಅಂತಿರುತ್ತೆ, ಅಥವಾ ರಾಜ್ಯವ್ಯಾಪಿ ಸ್ಥಳೀಯ ವೃಂದ ಅಂತ ಇರುತ್ತೆ. ಅಂದರೆ ಮೂರು ವರ್ಡ್ಗಳನ್ನು ಸ್ಥಳೀಯ ವೃಂದಕ್ಕೆ ಅನ್ವಯ ಆಗುತ್ತೆ. ಇನ್ನು ಉಳಿದಂತೆ ಉಳಿಕೆ ಮೂಲ ವೃಂದ ಅಂತಿರುತ್ತೆ ಅಥವಾ ಮಿಕ್ಕುಳಿದ ವೃಂದ ಅಂತ ಇರುತ್ತೆ. ಸೊ ಎರಡು ವೃಂದಗಳು ಪ್ರತ್ಯೇಕ ಇರುತ್ತೆ ಹೊರತು ಇಲ್ಲೆಲ್ಲೂ ಕೂಡ ಇದು ಮೀಸಲು ವೃಂದ, ಇದು ಸಾಮಾನ್ಯ ವೃಂದ ಅನ್ನೋ ರೀತಿಯಲ್ಲಿ ಇರೋದಿಲ್ಲ. ಸೊ ಇವರು ಕ್ಯಾಬಿನೆಟ್ ಸಬ್ ಕಮಿಟಿಯಿಂದಲೇ ಏನು ಮಾಡ್ತದೆ, ಜನಪ್ರತಿನಿಧಿಗಳು ತಮ್ಮ ಸಾಂವಿಧಾನಿಕ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ಈ ಸುತ್ತೋಲೆಗಳ ಮುಖಾಂತರ ಡೈರೆಕ್ಷನ್ಸ್ ಕೊಟ್ಕೊಂಡು ಎಲ್ಲ ನೇಮಕಾತಿಗಳಲ್ಲೂ ಕೂಡ ಇದನ್ನು ಅಡಾಪ್ಟ್ ಮಾಡ್ತಾ ಇರೋದ್ರಿಂದ ಅದು ಹೆಚ್ಚು ವಿವಾದಕ್ಕೆ ಕಾರಣ ಆಗಿದೆ ಮೇಡಮ್. ಈಗ ಆ ಸುತ್ತೋಲೆಗಳು ಯಾಕೆ ಅಷ್ಟೊಂದು ಚರ್ಚೆ ಆಗ್ತಾ ಇರೋದು? ಇವರು ಈಗ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ, DPR ಅಧಿಕಾರಿಗಳು ಮೂಲ ಕಾಯ್ದೆ ಮತ್ತು ನಿಯಮಗಳಲ್ಲಿರುವಂಥ ನಿಯಮಗಳನ್ನು ಹೊರತುಪಡಿಸಿ ಕ್ಯಾಬಿನೆಟ್ ಸಬ್ ಕಮಿಟಿ ಮುಖಾಂತರದಿಂದ ನಮಗೆ ಡೈರೆಕ್ಷನ್ಸ್ ಬಂದಿದೆ ಈ ರೀತಿ ಫಿಲಪ್ ಮಾಡಿ ಅಂತೇಳಿ. ಸೊ ಆ ಕಾರಣದಿಂದ ನಾವು ಈ ರೀತಿ ಫಿಲಪ್ ಮಾಡ್ತಾ ಇದ್ದೀವಿ, ಅಂದರೆ ಮೊದಲು ಮಿಕ್ಕುಳಿದ ವೃಂದದಲ್ಲಿ ಪರಿಗಣಿಸ್ತಾ ಇದ್ದೀವಿ ಅವರನ್ನು ಅಂತ ಹೇಳ್ತಾ ಇದ್ದಾರೆ. ಹಂಗೆ ಪರಿಗಣಿಸೋದಕ್ಕೆ ಕಾನ್ಸ್ಟಿಟ್ಯೂಷನ್ ಸಂವಿಧಾನದಲ್ಲಿ ಅವಕಾಶದಿಲ್ಲ, ಮತ್ತು ಈಗಾಗಲೇ ಇರುವಂಥ ನಿಯಮಗಳಲ್ಲಿ ಅವಕಾಶ ಇಲ್ಲ. ಇದನ್ನೇನಾದರೂ ರದ್ದು ಮಾಡಲಿಕ್ಕೆ, ಸುತ್ತೋಲೆನ ರದ್ದು ಮಾಡಲಿಕ್ಕೆ KAT ಏನಾದರೂ ಆದೇಶ ಕೊಟ್ಟಿದೆಯಾ?
ಎಸ್, ಈಗ ಇತ್ತೀಚೆಗೆ ಇದು ಧನಂಜಯ ಮತ್ತು ಸಾಗರ್ ಅನ್ನೋಂತಹ ಕೇಸಲ್ಲಿ ಈಗ ಪ್ರಿಯಾಂಕರ್ಗೆ ಅವರ ಅಧ್ಯಕ್ಷತೆಯಲ್ಲಿ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ನಡೆಯುತ್ತೆ. ಆ ಕ್ಯಾಬಿನೆಟ್ ಸಬ್ ಕಮಿಟಿನಲ್ಲಿ ದಿನಾಂಕ 1/2/2023 ಸರ್ಕ್ಯುಲರು ತುಂಬ ಹೆಚ್ಚು 1/2 ಅಂದರೆ ಫೆಬ್ರವರಿ 1/2023 ಹೋದ ವರ್ಷ. ಹೌದು, ಅದು ಬಂದಂತಹ ಸರ್ಕ್ಯುಲರ್ ಅದು 2023 ಇವರು ಸರ್ಕ್ಯುಲರ್ ತಗೋಬರ್ತಾರೆ. 23ರ ಬದಲು ತಂದಂತಹ ಸರ್ಕ್ಯುಲರ್ ಅಲ್ಲಿದ್ದಂತಹ ಮಾರ್ಗಸೂಚಿಗಳನ್ನು 2020, 2021, 2023 ನೇಮಕಾತಿಗಳಿಗೆ ಪೂರ್ವಾನ್ವಯ ಮಾಡ್ತಾ ಇದ್ದಾರೆ. ಸೊ ಹಾಗೆ ಪೂರ್ವಾನ್ವಯ ಮಾಡಿದ ನೇಮಕಾತಿಗಳು ಯಾವ್ಯಾವುದು ಅಂತ ಹೇಳಿದ್ರೆ, ಒಂದು ಅಸಿಸ್ಟೆಂಟ್ ಪ್ರೊಫೆಸರ್ ರಿಕ್ರೂಟ್ಮೆಂಟು, ಮತ್ತು KPTCL ರಿಕ್ರೂಟ್ಮೆಂಟು, ಮತ್ತು RDWS ರಿಕ್ರೂಟ್ಮೆಂಟು, ಮತ್ತು GPSTR ಅಂದರೆ ಗ್ರಾಜ್ಯುಯೇಟ್ ಪ್ರೈಮರಿ ಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟ್ 13,000 ರಿಕ್ರೂಟ್ಮೆಂಟ್ ಏನಿತ್ತು ಅದಕ್ಕೂ ಅಪ್ಲೈ ಮಾಡಿಬಿಡ್ತಾರೆ. ಸೊ ಇದು ಹೆಚ್ಚು ವಿವಾದ ಆಗುತ್ತೆ. ಸೊ ನಮಗೆಲ್ಲರೂ ಸಾಮಾನ್ಯ ತಿಳುವಳಿಕೆ ಏನಂತ ಹೇಳಿದ್ರೆ, ಯಾವುದೇ ನಿಯಮಗಳನ್ನು, ಹೊಸ ನಿಯಮಗಳನ್ನು ಪೂರ್ವನ್ವಯ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ. ಸೊ PTCL ಆ್ಯಕ್ಟ್ಗೆ ಸಂಬಂಧಪಟ್ಟಂತೆ ಒಂದು ಕೆಲವು ನಿಯಮಗಳನ್ನು ಪೂರ್ವನ್ವಯ ಮಾಡ್ಬೋದು ಅನ್ನೋದು ಹೊರತುಪಡಿಸಿದರೆ ಇಡೀ ದೇಶದಲ್ಲಿ ಯಾವುದೇ ನಿಯಮಗಳನ್ನು ಪೂರ್ವನ್ವಯ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ. ನೀವು ಯಾವುದೇ ನಿಯಮಗಳನ್ನು ಹೊಸದಾಗಿ ತರೋದಾದರೆ ಅದನ್ನು ಮುಂದಿನ ನೇಮಕಾತಿಗಳಿಗೆ ನೀವು ಅನ್ವಯ ಮಾಡಬೇಕು. ಸೊ ಇಷ್ಟು ಸಿಂಪಲ್ ಆಗಿರೋ ವಿಚಾರದಲ್ಲಿ ಇದು ಸರ್ಕಾರ ಹೆಚ್ಚು ಗೊಂದಲ ಮಾಡಿಟ್ಟಿದೆ. ಇದರಿಂದ ಎಲ್ಲ ನೇಮಕಾತಿಯ ಅಭ್ಯರ್ಥಿಗಳು ಕೋರ್ಟ್ ಮೆಟ್ಲೇರಿ ಕೋರ್ಟ್ ಬಹಡ್ಸಾಗಿ ಅಲ್ದಾಡ್ತಾ ಇದ್ದಾರೆ. ಸೊ ಇದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸ್ಟಡಿ ಮಾಡ್ತಿರುವಂತಹ ಅಭ್ಯರ್ಥಿಗಳ ಮೇಲೆ ಬಹಳ ಕೆಟ್ಟ ಪರಿಣಾಮ, ಅವ್ರ ಭವಿಷ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರ್ತಾ ಇದೆ ಮೇಡಮ್. ಅಲ್ಲ ಸರ್, ಈಗ ಇಷ್ಟು ದೊಡ್ಡ ಸಮಸ್ಯೆ ಆಗಿದೆ, ಇದು ಕ್ಯಾಬಿನೆಟ್ ಅಲ್ಲಿ ಏನಾದ್ರು ಚರ್ಚೆ ಆಗಿದ್ರ ಬಗ್ಗೆ ಇದೆಯಾ ಮೇಡಮ್? ಇದು ಕ್ಯಾಬಿನೆಟಲ್ಲಿ ಅಂದರೆ ಚುಕ್ಕೆ ಗುರುತಿಲ್ಲದ ಪ್ರಶ್ನೆಗಳಂತೇಳಿ ಕೇಳ್ತಾರೆ. ಕೇಳಿದ್ರೆ ಅವರು ರೈಟಿಂಗಲ್ಲಿ ಉತ್ತರ ಕೊಡ್ತಾರೆ DPR ಅಧಿಕಾರಿಗಳು CM ಅವ್ರಿಗೆ. ಈಗ DPR ಸೆಕ್ಷನ್ CM ಅವ್ರ ಅಂಡರಲ್ಲೇ ಇದೆ, ಅವ್ರ ಖಾತೆ ಅಂಡರಲ್ಲೇ ಇದೆ ಅದು. ಸೊ ಇಲ್ಲಿ ಕ್ಯಾಬಿನೆಟ್ ಸಬ್ ಕಮಿಟಿ ಮುಖಾಂತರ ಹೈದರಾಬಾದ್ ಕರ್ನಾಟಕದ ಜನಪ್ರತಿನಿಧಿಗಳು ನೀವು ನೋಡಿರ್ಬೋದು 1/2/2023 ಸುತ್ತೋಲೆಯ 2ನೇ ಪ್ಯಾರಾದಲ್ಲಿ ನಾವು ಈ ಅಂಶವನ್ನು ವಾಪಸ್ ತಗೊಳ್ತಾ ಇದ್ದೀವಿ, ಈ ಹಿಂದಿನ ಸುತ್ತೋಲೆಯಲ್ಲಿ ಇದ್ದಂಥ ಅಂಶವನ್ನು. ಯಾಕೆ ಅಂತೇಳಿ ಅವರು ಅಫಿಷಿಯಲ್ ಲೆಟ್ರಲ್ಲಿ ಏನು ಮೆನ್ಷನ್ ಮಾಡಿದ್ದಾರೆ, ಹೈದರಾಬಾದ್ ಕರ್ನಾಟಕದ ಜನಪ್ರತಿನಿಧಿಗಳಿಂದ ಮತ್ತು ಅಭ್ಯರ್ಥಿಗಳಿಂದ ತೀವ್ರ ಒತ್ತಡ ಬಂದ ಹಿನ್ನೆಲೆಯಲ್ಲಿ, ಸೊ ಯಾವುದೇ ಕಾನೂನುಗಳನ್ನು ನೀವು ಯಾವುದೋ ಒತ್ತಡದಿಂದ ಬದಲಾಯಿಸಲಿಕ್ಕೆ ಅವಕಾಶ ಇದೆಯಾ? ಖಂಡಿತ ಇರೋದಿಲ್ಲ. ಇದ್ರ ಬಗ್ಗೆ ಜನ ಗಂಭೀರವಾಗಿ ಯೋಚನೆ ಮಾಡಬೇಕು. ಕ್ಯಾಬಿನೆಟಲ್ಲಿ ಕೂಡ ಇದ್ರ ಬಗ್ಗೆ ಆಗಾಗ ಚರ್ಚೆ ಆಗಿದೆ. ಬಸವರಾಜ ಬೊಮ್ಮಾಯಿಯವರು ಚೀಫ್ ಮಿನಿಸ್ಟರ್ ಆಗಿದ್ದಾಗಲೂ ಕೂಡ ಇದು ಪ್ರಶ್ನೆಗಳು ಬಂದಿದ್ದಾವೆ. ಅಂದರೆ ಲಿಖಿತ ರೂಪದಲ್ಲಿ ಪ್ರಶ್ನೆಗಳು ಕೇಳಿದರೆ ಲಿಖಿತ ರೂಪದಲ್ಲಿ ಉತ್ತರ ತಗೊಂಡು ಸುಮ್ಮನಾಗ್ಬಿಟ್ಟಿದ್ದಾರೆ. ಈ ಅಫಿಷಿಯಲ್ ಕೊಡುವಂಥ ಮಾಹಿತಿ ಏನಿದೆ, ಕ್ಯಾಬಿನೆಟ್ ಕೊಡುವಂಥ ಮಾಹಿತಿ ಏನಿದೆ ಅದು ಕರೆಕ್ಟ್ ಆಗಿದೆ. ಅಂದರೆ ಮೂಲ ಗೆಜೆಟ್ ನಿಯಮಗಳಲ್ಲಿ ಏನು ನಿಯಮಗಳು ಹೇಳ್ತವೆ ಅದನ್ನು ಮಾತ್ರ ಅವರು ಅಫಿಷಿಯಲ್ ಕೊಡ್ತಾರೆ. ಆದರೆ ಈ ನಿಯಮಗಳನ್ನು ರಿಕ್ರೂಟ್ಮೆಂಟ್ಗಳಲ್ಲಿ, ನೇಮಕಾತಿಗಳಲ್ಲಿ ಅನ್ವಯ ಮಾಡೋದಿಲ್ಲ. ಹಾಗಾದರೆ ಅನ್ವಯ ಮಾಡ್ತಾರದೇನು? ಸರ್ಕ್ಯುಲರ್ಗಳ ಮುಖಾಂತರ ಏನು ಇವರು ಮಾಡ್ತಾ ಇದ್ದಾರೆ? ಇದೊಂದು ಪೊಲಿಟಿಕಲಿ ಗೇಮು, ಮತ್ತು ಇದೊಂದು ದೊಡ್ಡ ಅಕ್ರಮ. ಯಾಕೆಂತ ಹೇಳಿದ್ರೆ ಇದು ಕಳೆದ 10 ವರ್ಷಗಳಿಂದ ಎಲ್ಲ ನೇಮಕಾತಿಗಳಲ್ಲೂ ಕೂಡ ಆಗಿರುವಂತಹ ದೊಡ್ಡ ಹೆಡವಟ್ಟು. ಸೊ ಇದನ್ನು ಸರ್ಕಾರ ಈಗಲಾದರೂ ಇದ್ರ ಬಗ್ಗೆ ಗಂಭೀರವಾಗಿ ಪರಿಗಣಿಸಿ ಇದನ್ನು ಬಗೆಹರಿಸಬೇಕಂತೇಳಿ ನಾನು ಮನವಿ ಮಾಡ್ತೀನಿ ಈ ಮುಖಾಂತರದಿಂದ. ಸರ್, ಈಗ ಆಲ್ಮೋಸ್ಟ್ ಯಾವ್ಯಾವ ನೇಮಕಾತಿ ಪ್ರಕ್ರಿಯೆಗಳಲ್ಲಿ ಸಮಸ್ಯೆ ಆಗ್ತಾ ಇದೆ, ಮತ್ತು ನೇಮಕಾತಿಗಳಲ್ಲಿ ಈ ರೀತಿ ಸಮಸ್ಯೆ ಆಗಿದೆ, ಆ ಅಭ್ಯರ್ಥಿಗಳ ಕಥೆ ಏನು ಅಂತ? ಎಸ್ ಮೇಡಮ್, ನೋಡಿ, ಮೊದಲು ಇದು 2016 ಅಸಿಸ್ಟೆಂಟ್ ಪ್ರೊಫೆಸರ್ ಅಂದರೆ ಈಗ ಇದಕ್ಕಿಂತ ಹಿಂದಿನ ಅಸಿಸ್ಟೆಂಟ್ ಪ್ರೊಫೆಸರ್ ರಿಕ್ರೂಟ್ಮೆಂಟಲ್ಲಿ ಈ ಸಮಸ್ಯೆ ಫಸ್ಟ್ ಉದ್ಭವ ಆಗಿದ್ದು ಕರ್ನಾಟಕದಲ್ಲಿ. ಆಗ ಏನಾಗೋಯ್ತು, ಅದನ್ನು ಮಿಸ್ಇಂಟ್ರಿಪ್ರಿಟೇಷನ್ ಆಗುತ್ತೆ. ಸೊ KTಯಿಂದ ಬಂದಂಥ ಒಂದು ಜಡ್ಜ್ಮೆಂಟ್ ಕಾಪಿನಲ್ಲಿ ಅದು SC/ST ರಿಸರ್ವೇಷನ್ ಥರ. ಸೊ ಎಲ್ಲರೂ ಜನ ತಪ್ಪಾಗಿ ತಿಳ್ಕೊಂಡಿದ್ದಾರೆ. ಯಾವುದೇ GM ಪೋಸ್ಟನ್ನು SC/ST ಮಾತ್ರ ಕ್ಲೈಮ್ ಮಾಡೋದಿಲ್ಲ, ಅಪ್ ಟು OBC ಅಂಡರಲ್ಲಿ ಬರುವಂತಹ 3B, 3A, 2A ಇವರೆಲ್ಲ OBC ಅಂಡರಲ್ಲಿ ಬರುವಂಥ ಕ್ಯಾಟಗರಿಗಳು ಕೂಡ GMನು ಕ್ಲೈಮ್ ಮಾಡ್ತೀವಿ, ಮತ್ತು ಕ್ಯಾಟಗರಿ ಅಂಡರಲ್ಲಿ ಇದ್ದಂಥ ರಿಸರ್ವೇಷನ್ನು ಕ್ಲೈಮ್ ಮಾಡ್ತೀವಿ. ಬಟ್ ನೀವು ಯಾವುದೇ ಅಧಿಕಾರಿಗಳಾಗಲಿ ಅಥವಾ ಜನಪ್ರತಿನಿಧಿಗಳಾಗಲಿ ಮಾತಾಡ್ಸಿದ್ರೆ ಹೈದರಾಬಾದ್ ಕರ್ನಾಟಕ ರಿಸರ್ವೇಷನ್ ಅನ್ನೋಂಥದ್ದು SC/ST ರಿಸರ್ವೇಷನ್ ಥರ, ಅವರು GMನು ಕ್ಲೈಮ್ ಮಾಡಲ್ವಾ, ಕ್ಯಾಟಗರಿನೂ ಕ್ಲೈಮ್ ಮಾಡಲ್ವಾ, ಆ ರೀತಿ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಆ ರೀತಿ ಅಲ್ಲ. ಹಾಗಾದರೆ ಕ್ಯಾಟಗರಿ ರಿಸರ್ವೇಷನ್ಗೂ ಮತ್ತು ಸ್ಪೆಷಲ್ ರಿಸರ್ವೇಷನ್ಗೆ ಇರೋಂಥ ಡಿಫ್ರೆನ್ಸ್ ಏನಂತ ಹೇಳಿದ್ರೆ, ಸೊ ಜನ ಇದ್ರ ಬಗ್ಗೆ ತಿಳ್ಕೋಬೇಕು. ಯಾಕೆಂದರೆ ಇಡೀ ಕರ್ನಾಟಕದ ಜನ ಹೀಗೆ ಅಂದ್ಕೊಂಡಿದ್ದಾರೆ, ಇದು ಒಂದು ಓರಲ್ ಟಾಕ್, ಬಾಯಿಂದ ಬಾಯಿಗೆ ಹರಿದಿರುವಂಥ ವಿಚಾರವೇ ಹೊರತು ದಾಖಲೆಗಳಲ್ಲಿರುವಂಥ ವಿಚಾರ ಖಂಡಿತ ಅಲ್ಲ. ಹಾಗಾದರೆ ದಾಖಲೆಗಳಲ್ಲಿ ಏನಿದೆ ಅಂತ ಹೇಳಿದ್ರೆ, ಹೈದರಾಬಾದ್ ಕರ್ನಾಟಕ ರಿಸರ್ವೇಷನನ್ನು ಒಂದು ಕೇಡ್ರ್ ಮಾಡಿ, ಆ ಭಾಗದ ಜನರಿಗೆ ಒಂದು ಪ್ರತ್ಯೇಕವಾದಂಥ ಒಂದು ಕೇಡ್ರ್ ಮಾಡಿ ಸಪ್ರೇಟ್ ಕೇಡ್ರ್ ಕ್ರಿಯೇಟ್ ಮಾಡಿ ಆಯಾ ಕೇಡ್ರನ್ನ ಆಯ್ಕೆ ತಗೊಂಡು ಅವ್ರಿಗೆ ಕೊಡಬೇಕು. ಅಂದರೆ ಹೈದರಾಬಾದ್ ಕರ್ನಾಟಕದವ್ರಿಗೆ 2 ಆಪ್ಷನ್ ಇದೆ. ಏನು ಆಪ್ಷನ್ ಇದೆ ಅಂತ ಹೇಳಿದ್ರೆ, ಒಂದು ಹೈದರಾಬಾದ್ ಕರ್ನಾಟಕ ರಿಸರ್ವೇಷನ್ನ ಆಯ್ಕೆ ಮಾಡಿಕೊಂಡು ಆ ಕೇಡ್ರಲ್ಲಿ ಆಯ್ಕೆ ಬಯಸ್ಬೋದು, ಮತ್ತು ಆಯ್ಕೆ ಆಗಲಿಕ್ಕೂ ಅವಕಾಶ ಇರುತ್ತೆ. ಒಂದು ವೇಳೆ ನನಗೆ ಹೈದರಾಬಾದ್
ಕರ್ನಾಟಕ ಕೇಡ್ರ್ ಬೇಡ, ಆ ಮೀಸಲಾತಿ ಬೇಡ ಅಂದಾಗ ಮಾತ್ರ ಅವರು ಉಳಿದ ಮೂಲ ವೃಂದದ ಹುದ್ದೆನಲ್ಲಿ ಭಾಗವಹಿಸ್ಲಿಕ್ಕಾಗಲಿ ನೇಮಕ ಆಗಲಿಕ್ಕೆ ಅವಕಾಶ ಇದೆಯೇ ಹೊರತು ಒಂದೇ ಪದನಾಮದ ಹುದ್ದೆಗೆ ಒಂದೇ ನೋಟಿಫಿಕೇಶನ್ ಅಡಿಯಲ್ಲಿ ಕಾಲ್ಫರಾಗುವಂತಹ ನೋಟಿಫಿಕೇಶನ್ಗಳಲ್ಲಿ ಇವರೇನು ಮಾಡ್ತಾ ಇದ್ದಾರೆ ಅಂದರೆ ಇದು ಕೂಡ ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿಕೊಟ್ಟಿರುವಂಥದ್ದು. ಆ್ಯಕ್ಟ್ ಆ್ಯಂಡ್ ರೂಲಲ್ಲಿ ಎಲ್ಲೂ ಕೂಡ ಇವರಿಗೆ ಈ ರೀತಿ ಆಯ್ಕೆ ತಗೋಬೇಕಂತ ಇಲ್ಲ, ಅದು ಕ್ಲಿಯರ್ ಡೈರೆಕ್ಷನ್ ಇದೆ. ಯಾಕಂದರೆ ಇದು ಕೇಡರ್ ಸಿಸ್ಟಮ್ ರಿಕ್ರೂಟ್ಮೆಂಟು, ಕೆ ಸಿ ಎಸ್ ಆರ್ ರೂಲ್ 8/7 ಪ್ರಕಾರ ಕೇಡರ್ ಬಗ್ಗೆ ಅದರದಾದಂಥ ಮೀನಿಂಗ್ ಇದೆ. ಅದೊಂದು ಪ್ರತ್ಯೇಕ ಘಟಕ, ಒಂದೇ ಪದನಾಮದ ಹುದ್ದೆಗೆ ಎರಡು ಘಟಕಗಳು ಸಪ್ರೇಟ್ ಆಗಿರುತ್ತೆ. ಸೊ ಇವರೇನು ಮಾಡ್ತಾ ಇದ್ದಾರೆ, ಇತ್ತೀಚಿನ ರಿಕ್ರೂಟ್ಮೆಂಟ್ಗಳು ಅಂದರೆ ಕ್ಯಾಬಿನೆಟ್ ಸಬ್ ಕಮಿಟಿ ಮುಖಾಂತರ ಮಾಡ್ಕೊಂಡಿರೋಂಥ ಗೇಮ್ ಏನು, ಆಟ ಏನಪ್ಪ ಅಂತೇಳಿದ್ರೆ, ಇವರು ಹೈದರಾಬಾದ್ ಕರ್ನಾಟಕದ ಅಭ್ಯರ್ಥಿಗಳು ಎರಡೂ ಕಡೆ ಭಾಗವಹಿಸ್ಬೋದು ಅಂತ ಮಾಡ್ಕೊಳ್ತಾ ಇದ್ದಾರೆ. ಅಲ್ಲಿಂದ ತಪ್ಪು ಶುರುವಾಗುತ್ತೆ, ಇದು ಎರಡು ಕಡೆ ಭಾಗವಹಿಸ್ಲಿಕ್ಕೆ ಅವಕಾಶ ಇಲ್ಲ. ಯಾಕೆಂತೇಳಿದ್ರೆ ಈಗ ಫ್ರೀಕ್ವೆಂಟ್ಲಿ ಆಸ್ಕೊಂಡು ಕ್ವಶನ್ ನಂಬರ್ ನೀವು 39ನ್ನ ಗಮನಿಸಿದ್ರೆ 38ನ್ನ ಗಮನಿಸಿದ್ರೆ ಗೊತ್ತಾಗುತ್ತೆ, ನೀವು ಉಳಿದ ಮೂಲ ವೃಂದದಲ್ಲಿ ಭಾಗವಹಿಸ್ಲಿಕ್ಕೆ ನಿಮಗೆ ಅವಕಾಶ ಇದೆ. ಯಾವಾಗ ಅವಕಾಶ ಇರುತ್ತೆ, ನೀವು ಎಚ್ ಕೆ ರಿಸರ್ವೇಷನನ್ನು ಹೊರತುಪಡಿಸಿ ಬರಬೇಕು. ಸೊ ಇದನ್ನು ಕ್ಲೈಮ್ ಮಾಡಿ ಬರಲಿಕ್ಕೆ ಅವಕಾಶ ಇಲ್ಲ. ಸೊ ಅವ್ರಿಗಿರುವಂಥ ಅವಕಾಶ ಇದು. ಆದರೆ ಜನ ತಪ್ಪಾಗಿ ತಿಳ್ಕೊಂಡಿರೋದು ಇದು ರಿಸರ್ವ್ಡ್ ಕೇಡ್ರು, ಇದು ಜನರಲ್ ಕೇಡ್ರ್ ಅಂತೇಳಿ ತಪ್ಪಾಗಿ ತಿಳ್ಕೊಂಡಿದ್ದಾರೆ. ನೀವು ಯಾವುದೇ ನೇಮಕಾತಿ ಅಧಿಸೂಚನೆಗಳನ್ನು ತೆಗೆದು ನೋಡಿದ್ರೂ ಕೂಡ ಅಲ್ಲೆಲ್ಲೂ ಕೂಡ ಸಾಮಾನ್ಯ ವೃಂದ ಅಂತಾಗಲಿ ಮೀಸಲ ವೃಂದ ಅಂತಾಗಲಿ ಇಲ್ಲ. ರಾಜ್ಯಪಾಲರು ಹೊರಡಿಸಿರುವಂತಹ ನಿಯಮ 4ರ ಪ್ರಕಾರ ಅದು ಸಪ್ರೇಟ್ ಕೇಡ್ರು ಮತ್ತು ಎರಡು ಕೂಡ ಸಪ್ರೇಟ್ ಯೂನಿಟ್ ಆಗಿದೆ. ಆ್ಯಕ್ಚುಲಿ ಈಗ ನೀವು ಹೇಳೋದನ್ನೆಲ್ಲ ಕೇಳಿದ್ರೆ ಮೇಲ್ನೋಟಕ್ಕೆ ಅಧಿಕಾರಿಗಳ ಪಾತ್ರ ಏನೂ ಇದೆ ಅಂತ ಅನಿಸುತ್ತೆ ಮೇಡಮ್. ಕ್ಯಾಬಿನೆಟ್ ಇದು ಆ್ಯಕ್ಚುಲಿ ಇದನ್ನು ಬಗೆಹರಿಸಬೇಕಾದಂಥ ಕರ್ತವ್ಯ ಯಾರ್ದು ಅಂತ ಹೇಳಿದ್ರೆ ಸರ್ವಿಸ್ ರೂಲ್ಸು ಡಿ ಪಿ ಆರ್ ಅಂಡರಲ್ಲಿ ಬರುತ್ತೆ. ಡಿ ಪಿ ಆರ್ನ ಅಧಿಕಾರಿಗಳೇ ಇದ್ರ ಬಗ್ಗೆ ಸ್ಪಷ್ಟವಾದಂಥ ನಿರ್ದೇಶನವನ್ನು ಕೊಡಬೇಕಿತ್ತು. ಇವರು ಮೇಲ್ನೋಟಕ್ಕೆ ನಮ್ಗೆ ಗೊತ್ತಾಗಿರೋ ವಿಚಾರ ಏನಂತೇಳಿದ್ರೆ, ನಾವು ಇರೋ ವಾಸ್ತವನ್ನು ಹೇಳಿದ್ರೆ ಜನಪ್ರತಿನಿಧಿಗಳು ನಮ್ಮ ಮಾತನ್ನು ಕೇಳ್ತಾ ಇಲ್ಲ, ನಾವು ಏನು ಹೇಳ್ತಾ ಇದ್ದೀವಿ ಅದನ್ನು ನೀವು ಇಂಪ್ಲಿಮೆಂಟೇಷನ್ ಮಾಡಿ ಅಂತ ಅಷ್ಟೇ ಹೇಳ್ತಾ ಇದ್ರೆ ಅವರು ಕನ್ವಿನ್ಸ್ ಆಗ್ತಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಈಗ ಸಂವಿಧಾನಿಕ ಅಧಿಕಾರವನ್ನು ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ. ಯಾವುದೇ ನಿಯಮಗಳನ್ನು ನೀವು ಸಂವಿಧಾನದ ಆಶಯಗಳಿಗೆ ಮತ್ತು ಉಳಿದ ನಿಯಮಗಳಿಗೆ ವಿರುದ್ಧವಾಗಿ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ. ಬಟ್ ಇವರು ಆ ಮುಖಾಂತರದಿಂದ ಸರ್ಕ್ಯುಲರ್ಸ್ನ ಮಾಡಿಕೊಂಡು ಅದನ್ನು ಇಂಪ್ಲಿಮೆಂಟೇಷನ್ ಮಾಡೋಂಥ ಪ್ರಯತ್ನ ಮಾಡ್ತಾ ಇರೋದ್ರಿಂದ ಆ್ಯಕ್ಚುಲಿ ಹಂಗೆ ನೋಡ್ಲಿಕ್ಕೆ ಹೋದರೆ ಅಡ್ವೊಕೇಟ್ ಜನರಲ್ಲು ಮಧ್ಯಸ್ಥಿಕೆ ವಹಿಸಿ ಇದನ್ನು ಸಾಲ್ವ್ ಮಾಡ್ಬೋದಿತ್ತಲ್ವಾ ಅಂತ. ಕರೆಕ್ಟ್ ಮೇಡಮ್. ಇದು ಏನಾಯಿತು ಅಂತೇಳಿದ್ರೆ, ಅಡ್ವೊಕೇಟ್ ಜನರಲ್ ಅವರು ಈಗ ಅಡ್ವೊಕೇಟ್ ಜನರಲ್ ಆಗೋಕ್ಕಿಂತ ಮೊದಲು ಇದೊಂದು ಕೇಸ್ ಆಗುತ್ತೆ. ಜಿ ಪಿ ಎಸ್ ಟಿ ರಿಕ್ರೂಟ್ಮೆಂಟ್ನ ನೇಮಕಾತಿ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಆ ನೇಮಕಾತಿನಲ್ಲಿ ಹೈದರಾಬಾದ್ ಕರ್ನಾಟಕ ರಿಸರ್ವೇಷನ್ ಮತ್ತು ನಾನು ಹೈದರಾಬಾದ್ ಕರ್ನಾಟಕ ಇಶ್ಯೂಗೆ ಸಂಬಂಧಪಟ್ಟಂತೆ ಒಂದು ಕೇಸ್ ಆಗುತ್ತೆ. ಆ ಕೇಸ್ ಆದಾಗ ಇವರು ಒಂದು ಬಾರಿ ಅಪಿಯರ್ ಆಗಿರ್ತಾರೆ, ಈ ಕೇಸಿಗೆ ಅಪಿಯರ್ ಮಾಡಿಸಿರ್ತಾರೆ. ಅಂದರೆ ಅವರು ಅಡ್ವೊಕೇಟ್ ಜನರಲ್ ಆಗೋಕ್ಕಿಂತ ಮೊದಲು ಅದನ್ನೇ ನೆಪವಾಗಿ ಇಟ್ಕೊಂಡಂಥ ರಾಜ್ಯ ಸರ್ಕಾರ, ನೀವು ಅದರಲ್ಲಿ ಭಾಗವಹಿಸಬೇಡಿ, ನೀವು ಅದನ್ನು ಪ್ರತಿನಿಧಿಸಬೇಡಿ ಅಂತೇಳಿ ಎ ಜಿ ಅವರಿಗೆ, ಅಡಿಷನಲ್ ಅಡ್ವೊಕೇಟ್ ಜನರಲ್ ಅವರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆದರೆ ಕೋರ್ಟ್ ಪ್ರಕ್ರಿಯೆಗಳು ಭಾಳ ನಿಧಾನ ಮೇಡಮ್. ಯಾಕೆ ಕೋರ್ಟ್ ಪ್ರಕ್ರಿಯೆಗಳು ಭಾಳ ನಿಧಾನ ಅನ್ನೋದು ನಮ್ಗೆ ಗೊತ್ತೇ ಇದೆ. ಅವರು ನಾವು ಪಿಟಿಷನ್ ಫೈಲ್ ಮಾಡಿದ್ಮೇಲೆ ಅಬ್ಜೆಕ್ಷನ್ ಫೈಲ್ ಮಾಡಿರಲ್ಲ, ಡೇಟ್ಸ್ ಹೋಗ್ತಾ ಇರುತ್ತೆ, ಹೀಗೆ ಕಂಟಿನ್ಯೂಸಾಗಿ ಡೇಟ್ಸ್ ಹೋಗ್ತಾನೆ ಇರುತ್ತೆ, ಏನೋ ಒಂದು ಕಾರಣ ಕೊಟ್ಟು ಹೋಗ್ತಾ ಇರುತ್ತೆ. ಸೊ ಇದು ಅಭ್ಯರ್ಥಿಗಳ ಮೇಲೆ ಕೆಟ್ಟ ಪರಿಣಾಮ ಬೀರ್ತಾ ಇದೆ. ಈಗ ಕೋರ್ಟ್ ಡಿಲೇ ಆಗ್ತಾ ಇದೆ, ಓಕೆ, ಬಟ್ ಇಲ್ಲಿ ರಾಜ್ಯಪಾಲರಿಂದ ಬಂದಂತ ಒಂದು ಕಾಯ್ದೆಯಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಇದೆ, ಅಷ್ಟು ಡೀಟೇಲ್ಡ್ ಆಗಿ ಇದ್ರೂ ಸಹ ಯಾಕೆ ಇಷ್ಟು ಡಿಲೇ ಆಗ್ತಾ ಇದೆ ಅಂತ. ಹಾಂ, ಕರೆಕ್ಟ್ ಮೇಡಮ್. ಅದು ಕೋರ್ಟ್ ಪ್ರೊಸೀಡಿಂಗ್ಸೇ ಸ್ವಲ್ಪ ಲೇಟ್ ಆಗುತ್ತೆ, ಮತ್ತು ಇವರು ಗೌರ್ಮೆಂಟನ್ನು ರೆಪ್ರೆಸೆಂಟೇಟಿವ್ ಮಾಡುವಂತಹ ಅಡ್ವೊಕೇಟ್ಸ್ ಏನಿರ್ತಾರೆ ಆ ವಾಸ್ತವ ಏನಿದೆ ಅದನ್ನು ಕೋರ್ಟ್ ಮುಂದೆ ಪ್ರೆಸೆಂಟ್ ಮಾಡಬೇಕು. ಮತ್ತು ಕೋರ್ಟು ಪ್ರಕ್ರಿಯೆಗಳಿದೆಯಲ್ವಾ, ಆ ಪ್ರಕ್ರಿಯೆಗಳು ಸ್ವಲ್ಪ ನಿಧಾನನೇ ಮೇಡಮ್. ಅಂದರೆ ಒಂದು ಅಬ್ಜೆಕ್ಷನ್ ಕಾಪಿ, ಬೇರೆ ಬೇರೆ ಪ್ರಕ್ರಿಯೆಗಳು ಬರುತ್ತೆ, ಅದ್ರ ಬಗ್ಗೆ ನಾನು ಇಲ್ಲಿ ಮಾತಾಡೋಕ್ಕಾಗಲ್ಲ ಅನಿಸುತ್ತೆ. ಈಗ ಮತ್ತೇನಂತಂದರೆ, ಈಗ ಹೈದರಾಬಾದ್ ಕರ್ನಾಟಕದವರಿಗೆ ಅಂತಲೇ ಈ 371J ಏನ ತಂದಿರೋದು, ಬಟ್ ಈಗ ಅವರೇ ಈ ವಿಷಯದ ಬಗ್ಗೆ ಪ್ರತಿಭಟನೆಗಳನ್ನ ಮಾಡ್ತಿದ್ದಾರೆ. ಹೌದೌದು. ಪ್ರತಿಭಟನೆಗಳು ಯಾಕೆ ನಡೀತಾ ಇದೆ ಸರ್ ಹಾಗಿದ್ರೆ? ಹೌದು, ಇತ್ತೀಚಿನ ದಿನಗಳಲ್ಲಿ ನಾವು ಗಮನಿಸ್ತಾ ಇದ್ದೀವಿ ಹೈದರಾಬಾದ್ ಕರ್ನಾಟಕದ ಜಿಲ್ಲೆಗಳಲ್ಲಿ, ಪ್ರತಿಯೊಂದು ಜಿಲ್ಲೆಯಲ್ಲಿ ಒಂದೊಂದು ದಿನ ಒಂದೊಂದು ಮಾದರಿಯಲ್ಲಿ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡ್ತಾ ಇದೆ, ಪ್ರತಿಭಟನೆಗಳನ್ನು ಹಮ್ಮಿಕೊಂಡಿದ್ದಾರೆ. ಆದರೆ ಆ ಭಾಗದ ಜನ ತಪ್ಪು ತಿಳ್ಕೊಂಡಿದ್ದಾರೆ. ಏನು ತಪ್ಪು ತಿಳ್ಕೊಂಡಿದ್ದಾರೆ ಅಂತೇಳಿದ್ರೆ, ಉಳಿದ ಅಂದರೆ ಹೈದರಾಬಾದ್ ಜಿಲ್ಲೆಗಳನ್ನು ಹೊರತುಪಡಿಸಿದಂಥ ಜಿಲ್ಲೆಯ ಜನರು ನಮಗೆ ಸಂವಿಧಾನ ಮಾಡಿಕೊಟ್ಟಿರುವಂಥ ಅವಕಾಶವನ್ನು 371J ವಿಧಿಯನ್ನು ವಿರೋಧಿಸ್ತಾ ಇದ್ದಾರೆ ಅನ್ನುವಂತಹ ತಪ್ಪು ಕಲ್ಪನೆಯಲ್ಲಿ ಅವರಿದ್ದಾರೆ, ಮತ್ತು ಅದನ್ನೇ ಅಪಪ್ರಚಾರ ಕೂಡ ಮಾಡ್ತಾ ಇದ್ದಾರೆ. ನಾನು ಈ ಮುಖಾಂತರ ಅಂದರೆ ನಾನು ಹೈದರಾಬಾದ್ ಕರ್ನಾಟಕದ ಉಳಿದ 24 ಜಿಲ್ಲೆಯ ರೆಪ್ರೆಸೆಂಟೇಟಿವ್ ಆಗಿ ನಾನು ಮಾತಾಡ್ತಾ ಇದ್ದೀನಿ. ನಾವು ಯಾರೂ ಕೂಡ 371J ವಿಧಿಯನ್ನು ವಿರೋಧಿಸ್ತಾ ಇಲ್ಲ. ಮತ್ತು ಹೈದರಾಬಾದ್ ಕರ್ನಾಟಕದ ಜಿಲ್ಲೆಗಳಿಗೆ ಉಳಿದ ಜಿಲ್ಲೆಗಳಲ್ಲಿ ಏನು 8%
ಮೀಸಲಾತಿಯನ್ನು ಕೊಟ್ಟಿದ್ದೀರಿ, ಕೊಡಲಿಕ್ಕೆ ಅವಕಾಶ ಇದೆ, ಅದನ್ನು ಕೂಡ ನಾವು ಪ್ರಶ್ನೆ ಮಾಡ್ತಾ ಇಲ್ಲ, ವಿರೋಧಿಸ್ತಾ ಇಲ್ಲ. ಈ ಸ್ಪಷ್ಟತೆಯನ್ನು ನಾನು ಕೊಡಲಿಕ್ಕೆ ಬಯಸ್ತಾ ಇದ್ದೀನಿ. ಹಾಗಾದರೆ ನಾವು ಪ್ರಶ್ನೆ ಮಾಡ್ತಾ ಇರೋದೇನು, ರಾಜ್ಯಪಾಲರು ಹೊರಡಿಸಿರುವಂಥ ನಿಯಮಗಳಲ್ಲಿ ಅದನ್ನು ಸಪ್ರೇಟಾಗಿ ಟ್ರೀಟ್ ಮಾಡಿ ಅಂತಿದೆ. ಆದರೆ ನೀವು ಕ್ಯಾಬಿನೆಟ್ ಸಬ್ ಕಮಿಟಿಗಳ ಮುಖಾಂತರ ನೀವು ಸುತ್ತೋಲೆಗಳನ್ನು, ಹೊಸ ಸುತ್ತೋಲೆಗಳನ್ನು ನಿಮಗೆ ಮನಸ್ಸಿಗೆ ಇಚ್ಛೆ ಬಂದ ರೀತಿಯಲ್ಲಿ ಹೊರಡಿಸ್ಕೊಂಡು ಅವರನ್ನು ಮೊದಲು ಮಿಕ್ಕುಳಿದ ವೃಂದದಲ್ಲಿ ತುಂಬ್ತಾ ಇರೋದ್ರಿಂದ ಈ ಕಡೆ ಭಾಗದ ಅಭ್ಯರ್ಥಿಗಳು ಅವಕಾಶ ವಂಚಿತರಾಗ್ತಾ ಇದ್ದಾರೆ. ಅದರ ಜೊತೆಗೆ ಎಚ್ ಕೆ ಭಾಗದ ಪ್ರತಿಭಾನ್ವಿತ ಅಭ್ಯರ್ಥಿಗಳು ಏನಿದ್ದಾರೆ, ಮೋರ್ ಮೆರಿಟ್ ತಗೊಂಡು ಸೆಲೆಕ್ಟ್ ಆದಂಥ ಕ್ಯಾಂಡಿಡೇಟ್ಸು, ಅವರನ್ನು ಈ ಕಡೆ ಕ್ಯಾಟಗರಿಯಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀರಿ. ಅಂದರೆ ಯಾವುದೇ ಒಬ್ಬ ಪ್ರತಿಭಾವಂತನ ಆಯ್ಕೆಗೆ, ಅಂದರೆ ಅವನು ಜಿ ಎಮ್ ಎಲ್ ಸೆಲೆಕ್ಟ್ ಆಗಲಿಕ್ಕೆ ಅವಕಾಶ ಇತ್ತು ಅಂತ ಹೇಳಿದ್ರೆ, ಸೊ ನಾವು ಗಮನಿಸ್ಬೋದು ಒಂದು ಕೇಡ್ರನ್ನು ನಾವು ಆಮೇಲೆ ಶೋ ಮಾಡೋಣ. ಈ ಎರಡು ಸಪ್ರೇಟ್ ಕೇಡ್ರಲ್ಲಿ ಆ ಕೇಡ್ರಲ್ಲಿ ಕೂಡ ಏನಿರುತ್ತೆ, ಜಿ ಎಮ್ ಪೋಸ್ಟ್ ಇರುತ್ತೆ, ಕ್ಯಾಟಗರಿ ಪೋಸ್ಟ್ ಇರುತ್ತೆ. ಈ ಕಡೆ ನಮ್ಮ ಭಾಗದ ಕೇಡ್ರಲ್ಲೂ ಕೂಡ ಉಳಿಕೆ ಮೂಲ ವೃಂದದಲ್ಲಿ ಕೂಡ ಜಿ ಎಮ್ ಇರುತ್ತೆ, ಕ್ಯಾಟಗರಿ ಪೋಸ್ಟ್ ಇರುತ್ತೆ. ಸೊ ಎಚ್ ಕೆ ಭಾಗದ ಹುಡುಗನನ್ನು ಕ್ಯಾಂಡಿಡೇಟ್ ಅಭ್ಯರ್ಥಿಯನ್ನು ಮೊದಲು ಅವನ ಅಂಕಗಳಿಗೆ ಅನುಗುಣವಾಗಿ ಜಿ ಎಮ್ ಎಲ್ ಸೆಲೆಕ್ಟ್ ಆಗಲಿಕ್ಕೆ ಅವಕಾಶ ಇದ್ರೆ ಫಸ್ಟ್ ಅವನ್ನ ಜಿ ಎಮ್ ಎಲ್ ಸೆಲೆಕ್ಟ್ ಮಾಡಬೇಕು. ಆದರೆ ಅವನನ್ನು ತಗೊಬಂದು ಕ್ಯಾಟಗರಿನಲ್ಲಿ ಸೆಲೆಕ್ಟ್ ಮಾಡೋಂಥ ಪ್ರಯತ್ನಗಳು ನಡೀತಾ ಇದೆ. ಈಗಾಗಲೇ ಕೋರ್ಟು ಅಂಥ ಕೇಸುಗಳನ್ನು, ಅಂದರೆ ಹೈದರಾಬಾದ್ ಕರ್ನಾಟಕದ ಅಭ್ಯರ್ಥಿಗಳೇ ನಮ್ಮನ್ನು ಈ ಕಡೆ ಕನ್ಸಿಡರ್ ಮಾಡ್ತಾ ಇರೋದ್ರಿಂದ ನಮಗೆ ಮುಂದೆ